ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್. ಎಲ್ಲ ಸಿ ಇ ಟಿ ಅಪ್ಡೇಟ್ಗೆ ಸ್ವಾಗತ. ಸಿ ಇ ಟಿ ಪರೀಕ್ಷೆ ಬರೋ ವಿದ್ಯಾರ್ಥಿಗಳಿಗೆ ಒಂದು ಲೇಟೆಸ್ಟ್ ಸ್ಪಷ್ಟನೆ ಬಿಟ್ಟು ಕೆ ಎ ಕೊಟ್ಟಿದೆ. ಒಂದು ನಿಮಗೆ ಕನ್ಫ್ಯೂಷನ್ ಇದೆ, ಸಾಕಷ್ಟು ಸಮಸ್ಯೆ ಇದೆ, ಒಂದು ಸ್ಪಷ್ಟನೆ ಕೂಡ ಕೊಟ್ಟಿದೆ, ಬೋರ್ಡ್ನಿಂದ ಕ್ಲಾರಿಫೈನ ಕೊಟ್ಟಿದೆ. ಡೀಟೇಲ್ ಆಗಿ ಮಾಹಿತಿನ ನೋಡಿ ತಿಳಿಸ್ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗ್ಬೋದು. ಇಲ್ಲಿ ಯಾರು ಸಿ ಇ ಟಿ ಅಪ್ಲಿಕೇಶನ್ ಹಾಕ್ತಾಯಿದ್ದಾರೆ ವಿದ್ಯಾರ್ಥಿಗಳು, ಅವರು ಒಂದಕ್ಕಿಂತ ಹೆಚ್ಚು ಬೋರ್ಡ್ಗಳಲ್ಲಿ ಓದಿದ್ದು, ಒಂದಕ್ಕಿಂತ ಹೆಚ್ಚು ಬೋರ್ಡ್ಗಳಲ್ಲಿ ನೀವು ಸ್ಟಡಿ ಮಾಡಿದರೆ ಅದಕ್ಕೆ ಸಂಬಂಧಿಸಿದ ಮಾಹಿತಿಯನ್ನು ತಪ್ಪಾಗಿ ನೀಡಿದಲ್ಲಿ ಅದರಿಂದ ಸಮಸ್ಯೆ ಏನೂ ಆಗೋದಿಲ್ಲ, ವಿದ್ಯಾರ್ಥಿಗಳು ಆತಂಕ ಪಡಬೇಕಾಗಿಲ್ಲ ಅಂತೇಳಿ ಎಕ್ಸಾಮಿನೇಷನ್ ಅಥಾರಿಟಿ ಅವರು ಹೇಳಿದ್ದಾರೆ. ಇಲ್ಲಿ ಇಲ್ಲಿ 12ನೇ ತರಗತಿ ದ್ವಿತೀಯ ಪಿ ಯು ಸಿ ರಿಜಿಸ್ಟ್ರ್ ನಂಬರ್ ಆಧಾರದ ಮೇಲೆ ನಿಮ್ಮ ಅಂಕಗಳ ವಿವರಗಳನ್ನು ಕೂಡ ಪಡೆದುಕೊಳ್ತೀವಿ ಅಂತ ಹೇಳಿದ್ದಾರೆ. ಹೀಗಾಗಿ ವಿದ್ಯಾರ್ಥಿಗಳು ವ್ಯಾಸಂಗ ಮಾಡಿದ ಶಿಕ್ಷಣ ಮಾಡಿದ ಬಗ್ಗೆ ಅರ್ಜಿಯಲ್ಲಿ ತಪ್ಪಾಕಿದ್ರೆ ಅದರಲ್ಲಿ ಅಭ್ಯಂತರ ಇಲ್ಲ, ಏನೋ ಸಮಸ್ಯೆ ಇಲ್ಲ ಅಂತೇಳಿ ಹೇಳಿದ್ದಾರೆ. ಇದೇ ರೀತಿ ಶಾಲೆಗಳಲ್ಲಿ ವಿದ್ಯಾರ್ಥಿಗಳು ಸ್ಯಾಟ್ ಸ್ಟಾಂಪ್ ಕೊಡೋದಿದ್ದರೆ ತೊಂದರೆ ಏನಿಲ್ಲ, ಹಾಗಾಗಿ ಸ್ಯಾಟ್ ಡೇಟಾದಲ್ಲಿ ವಿದ್ಯಾರ್ಥಿಯ ವಿವರ ಇದ್ದರೆ ಅದನ್ನು ಪಡ್ಕೋತಾರೆ. ಜೊತೆಗೆ 2016-17 ವರ್ಷಕ್ಕಿಂತ ಮುಂಚೆ ಇರೋದ್ರೂ ನೀವು ಸಿ ಬಿ ಎಸ್ ಸಿ ಐ ಸಿ ಎಸ್ ಸಿ ರೀತಿ ಎಸ್ ಎಸ್ ಸಿ ಬೋರ್ಡಲ್ಲಿ ಪಾಸ್ ಔಟ್ ಆಗಿದ್ದರೆ ಅಂಥ ವಿದ್ಯಾರ್ಥಿಗಳು ಸ್ಯಾಟ್ಸ್ ನಂಬರ್ ಬಗ್ಗೆ ಚಿಂತಿಸದೆ ಆನ್ಲೈನ್ ಅಪ್ಲಿಕೇಶನ್ ಸಲ್ಲಿಸ್ಬೋದು ಅಂತೇಳಿ ಕೆ ಇ ಡೈರೆಕ್ಟರ್ ರಮ್ಯ ಮೇಡಮ್ ಅವರು ಕೂಡ ಹೇಳಿದ್ದಾರೆ. ಅರ್ಜಿ ಪ್ರಕ್ರಿಯೆ ದಿನಾಂಕಗಳು ನೋಡೋದಾದರೆ ಕೊನೆ ದಿನಾಂಕ 10/2/2024 ರಾತ್ರಿ 12 ಗಂಟೆ ಆಗಿರುತ್ತೆ. ಶುಲ್ಕ ಪಾವತಿಗೆ 14 February ಆಗಿರ್ತದೆ. ಪ್ರವೇಶ ಪತ್ರ ಬಂದುಬಿಟ್ಟು 7 April ನಿಮಗೆ ಪ್ರಕಟ ಮಾಡ್ತೀವಿ ಅಂತ ಹೇಳಿದ್ದಾರೆ. ಎಕ್ಸಾಮ್ ನೋಡೋದಾದರೆ 18th, 19th, 20 ಇರ್ತದೆ. February 18th, February 19th, 20 ಇರ್ತದೆ. ಇಲ್ಲಿ ನೀಟ್ ಮೆಡಿಕಲ್ ವಿದ್ಯಾರ್ಥಿಗಳು ಸಹ ಈಗಲೇ ಅರ್ಜಿ ಹಾಕಬೇಕು ಅಂತ ಹೇಳಿದ್ದಾರೆ. ಜನರು ಹತ್ತರಿಂದ ಅಂತ ಅನೌನ್ಸ್ಮೆಂಟ್ ಕೂಡ ಮಾಡಿದರು, ಅದು ಕೂಡ ನಿಮಗೆ ಗ್ಯಾಪ್ ನೋಡಿಕೊಳ್ಳಿ. ಇದು ಇಂಪಾರ್ಟೆಂಟ್ ಕ್ವೆಶ್ಚನ್ ಆಗಿರ್ತದೆ. ಥ್ಯಾಂಕ್ ಯು.